ನಿರಕ್ಷರ ಪಕ್ಷಿಗಳನ್ನು ಇಂತಹ
ಅದ್ಭುತವಾದಂತಹ ವಿಚಾರ ಇದೆ. ನಿಜವಾಗಿ ನಿನ್ನ ಬದುಕು ಇತರರಿಗೆ ಮಾದರಿ. ಹೋಗಿದ್ದಾರೆ ಓರ್ವಾಕೆ ಅಂಗವಿಕಲೆಯನ್ನು ಮದುವೆಯಾಗಿ ಆಕೆಗೆ ಬಾಳುವೆ ಕೊಟ್ಟೇ ಇಲ್ಲ ಆದರ್ಶ. ಅಂದಾಗೆ ನಿನ್ನ ಹೆಂಡತಿ ಯಾವ ಅಂಗ ಇಲ್ಲ ಸಾಧನೆ ಮಾಡಬೇಕು.
ಹಿಂದಪ್ಪ ನಿನ್ನ ಬದುಕಿನಲ್ಲಿ ಸಾಧನೆ ಮಾಡೋದಕ್ಕೆ ನೀನು ಅಸಮರ್ಥನಾದೆ. ನಿನ್ನ ಮಗನಿಗೆ ವಿದ್ಯೆಯನ್ನು ಕೊಡುವುದರ ಮುಖಾಂತರ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಹೇರುವಂತಹ ಒಂದು ವ್ಯವಸ್ಥೆಗೆ ಗಾಂಧಿ ಹಾಡಿದೆಯಲ್ಲ, ಇದು ಸ್ತುತ್ಯಾರ್ಹವಾದ ಕೆಲಸ. ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಿಷ್ಠರಾಗಿ ಎನ್ನುವಂತಹ ಉದಾತ್ತವಾದ ಸಂದೇಶ ಕೊಟ್ಟಂತಹ ಅಪೂರ್ವ ವ್ಯಕ್ತಿಗಳ ಮಾತನ್ನು ಅನಾವರಣಗೊಳಿಸುವುದು ನಿನ್ನಂಥ ಸಾಮಾನ್ಯ ಸಂತುಷ್ಟರಾದ ಸಂತೋಷವಂತು. ಅಂದಹಾಗೆ ನಿನ್ನ ಮಗ ಏನನ್ನು ಕರೀತಿದ್ದಾರಪ್ಪ? ನಿನ್ನ ಮಗ ಮಹಾನ್ ವಿಜ್ಞಾನಿಯೋ, ಕೃಷಿ ಪಂಡಿತನೋ, ಸಂಗೀತ ವಿದ್ವಾಂಸನೋ, ಕಲಾ ಕೋವಿದನೋ? ಎಲ್ಲ ಬಗ್ಗೆ ನಡಪರ ಕಲ್ತಿ ಅಮ್ಮ ಅದು ಯಾರೇ ಕಂಡು ಬರ್ತದೆ ನಡಪರ ಕಲ್ಪಿಲ್ಲ. ಅವನು ಬಂಜಿಗೆ ತಿನ್ನಾರೆ ಗತಿಚಿಂದ ಯಾರುಳ್ಳೆ ಕಲಾ ಕೋವಿದನು, ವಿದ್ವಾಂಸನು, ಬ್ಯಾಂಡಿನವನು, ಗರ್ನಾದಪ್ಪವನು, ನಾವು ಎಷ್ಟು ಮುಂದೆ ಹೇಳಿದ್ರು ನಿಮ್ಮ ಗ್ರಹಚಾರ ನಿಮ್ಮನ್ನು ಹಿಂದೆಳೀತದೆ. ಯಾವ ಹೇಳಿ, ನಾನು ಬತ್ತಿರೋದು ಚಿತ್ತೋದಿಲ್ಲೇ ನನ್ನ ಮುಂದಾದ ಪಾತ್ರ ಬರುತ್ತೆ. ಏನೇ ಜನ ಅಸಾಮಾನ್ಯ ವ್ಯಕ್ತಿ ನಾನು ಅಜವಣ್ಣ ಗೊತ್ತಾಗಿಲ್ಲ. ಪ್ರಭೋ ಪ್ರಭೋ ಪ್ರಭುಕ್ಕಳು ಇತ್ತ ಬಂಡೆಗೆ ಹೋಗಿರಿ ಪ್ರಭುಕ್ಕಳು ನೀನು ಚಾನಲ್ದೆ ಬೇರೆ ನಾನೀಗ ಚರ್ಮಗುರಿ ಮಾಡುವ ನಾಟಕದ ಗುರಿ ಅಂತ ಒಂದು ಮಾತು ಹೇಳಿದೆ.
ಹದಿನಾರರ ಮಧ್ಯಾಹ್ನ ನನಗೆ ಬರೋದಕ್ಕೆ ಆಗೋದಿಲ್ಲ. ಮಧ್ಯಾಹ್ನ ಉಚ್ಚತಿಜಿ ಸ್ವಾಮಿ, ರಾತ್ರಿ ನಿಗಾರಿ ಬರ್ತೆ, ರಾತ್ರಿ ಮುಂದೆಯೇ ಬರ್ತೇವ. ನಿನ್ನಂತವರು ಈ ಸಮಾಜದಲ್ಲಿ ತುಂಬಾ ಮಂದಿ ಇದ್ದಾರೆ. ಹದಿನಾರರ ರಾತ್ರಿಯ ದಿನವನ್ನು ಕಾಯಿದು ಯಾಕೆಂತ ಬಂದೆಯ? ಹೋಯ್ತಿದ್ದಾರೆ ಹೊಟ್ಟೆ ತುಂಬಾ ಊಟ ಮತ್ತೆ ಕುಡಿದಕ್ಕೆ ಅಂತ ಹೇಳಿದ್ರೆ ಕುಡುಕಿ ಹೊಡ್ಕೆ ಬಿಡ್ಕೆ ಬಿಡ್ಕೆ ತುಂಬಾ ಮಂದಿ ಇದ್ದಾರೆ. ಯೋಚನೆ ಮಾಡುವುದು ಯಾರಿಗೆ ಮದುವೆ ಇರಲಿ, ನಮ್ಮ ಸಂಬಂಧಿಕರಿರಲಿ ಸಂಬಂಧಿಕರ ಅಲ್ಲದೇ ಇರಲಿ, ನೀನು ಹೇಳ್ಕೊಂತ ಆ ದಿನಾಂಕಗಳು, ಆ ದಿನ ಆ ಮನೆಯವರ ಆ ಮನೆ ಸೂತಕದ ಮನೆ ಸದಸ್ಯರನ್ನು ಕಳಕೊಂಡ ದುಃಖದಲ್ಲಿ ಆ ಮನೆಯವರು ಇರ್ತಾರೆ. ಸಂಪ್ರದಾಯ ಪ್ರಕಾರ ಅಂತ ಹೇಳಿಕೊಂಡು ಆ ಎಲ್ಲ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಹೋಗಿ ಕುಡಿದು ತಿಂದುಂಡು ಉಪ್ಪಳಿಸಿದಾಗ ಆ ಮನೆಯಲ್ಲಿ ಕಳೆದುಕೊಂಡಂತಹ ವ್ಯಕ್ತಿಗಳ ಬಗ್ಗೆ ರೋಧಿಸ್ತಿರುವಂತಹ ಅವರ ಮನಸ್ಸಿಗೆ ಎಂಥ ಆಘಾತ ಆಗ್ತದೆ. ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಪ್ಪ, ಹಿಂದುಂಡು ಬರುವುದಕ್ಕೆ ಹೋಗುವಂತ ದಿನ ಹದಿನಾರರಲ್ಲ, ಅದು ಅನಿವಾರ್ಯವಲ್ಲ, ಅನಿವಾರ್ಯವೂ ಅಲ್ಲ. ಇದು ಮಾತ್ರ ಈ ಹದಿನಾರರ ರಾತ್ರಿಯ ಕಾರ್ಯಕ್ರಮ ಉಂಟಲ್ಲ, ಅನೇಕರಿಗೆ ಅದರಲ್ಲಿ ಭಾಗವಹಿಸುವಂತಹ ಅಪೇಕ್ಷಿತ ಆಸಕ್ತಿ ಇದೆ. ಇದು ಕೆಟ್ಟ ಸಂಪ್ರದಾಯ, ಇದನ್ನು ನಿಲ್ಲಿಸಲೇಬೇಕು. ನಾನು ನಿಲ್ಲಿಸುತ್ತೇನೆ. ಇದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂತ ವಿಚಾರ ಅಲ್ಲ. ಹದಿನಾರರ ರಾತ್ರಿಯ ಕಾರ್ಯಕ್ರಮ ನಾನು ನಿಲ್ಲಿಸ್ತೇನೆ. ಈಗ ಹದಿನಾರ ದಿನ ಎಲ್ಲ ಊಟೋಪಚಾರದ ವ್ಯವಸ್ಥೆ ಆಗಿರ್ತದಲ್ಲ, ನೆಂಟನಿಷ್ಠರು ನಿನ್ನಂತವರೆಲ್ಲ ಬಂದು ಸೇರ್ತಾರಲ್ಲ, ಊಟಕ್ಕಾಗಿ ಯಾವಾಗ ನೀರು ಕೊಡ್ತಾರೆ ಅಂತ ಕಾಯ್ತಾ ಇರ್ತೀರಲ್ಲ, ಆ ಹೊತ್ತು ಯಾರಿಗೂ ತಿಳಿಯದಂತೆ ಮೆಲ್ಲಗೆ ಹೋಗಿ ಅಲ್ಲಿ ಬೇಯಿಸಿಟ್ಟಂತ ಯಾವುದೋ ಒಂದು ಪದಾರ್ಥಕ್ಕೆ ಒಂದಿಷ್ಟು ಇಲ್ಲಿ ಪಾಷಾಣ ಹಾಕಿ ಕಲಸಿ ಬಿಡುವುದು. ಬಂದವರೆಲ್ಲ ಊಟ ಮಾಡ್ತಾರೆ, ಊಟ ಮಾಡಿದವರು ಗುರುವಿಂದ. ಹೀಗೆ ಒಂದು ಎರಡು ಮನೆಯಲ್ಲಿ ಇಂಥ ಪ್ರಕರಣ ಆದರೆ ಹದಿನಾರರ ಕಾರ್ಯಕ್ರಮ ತನ್ನಿಂತಾನೆ ನಿಲ್ಲಲ್ಪಡುತ್ತದೆ. ಇದು ಒಳ್ಳೆ ಕಾರ್ಯಕ್ರಮ ಅಲ್ವ, ಸಮಾಜಕ್ಕೆ ಕೆಟ್ಟದನ್ನು ಪರಿಣಾಮ ಕೊಡುವಂಥದ್ದು. ಹಾಗಾಗಿ ಅದನ್ನು ನಿಲ್ಲಿಸ್ತಾರೆ, ಅದು ನಿಮ್ಮಲ್ಲಿ ಹೇಳಿಸ್ಬೇಡ, ಇನ್ನು ಹೆಚ್ಚು ಅಂತ ಮಾತಾಡಿಸ್ಬೇಡ. ತಕ್ಷಣ ತೆರವು ಮಾಡಿ, ಇಲ್ಲಿಂದ ತೆರವು ಮಾಡಿ ಫೋಟೋ ಹೌದು, ತೊಳೆದು 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 ಕೈ ಕೊಡ್ರಿ ಮಂಡ್ಯ ಬರ್ತೀವಿ. ಅದನ್ನು ನಾನು ನಮ್ಮಂತವರದಲ್ಲಿ ನಮಗಿಲ್ಲ ಸ್ಪರ್ಶ ಮಾಡಿದೆ ನಿಗಾ ಮುಟ್ಟಿದ್ದಾರೆ ಎಲ್ಲ ಯಾವ ಮುಟ್ಟು ನಾವು ಗೊತ್ತಾಗಿ ಸುಮಾರು ಬೇರೆ ಸುಮಾರೆ ನಿರ್ಗಮಿಸು ನಿರ್ಗಮಿಸು ಶಕ್ತವನ್ನಾಗಿಸುವಂತಹ ಚಾಕಚಕ್ಯದ ನನ್ನಲ್ಲಿ ಬಂದಂತಹ ಎಡರ